ತಾಲೂಕು ಘೋಷಣೆಗೆ ಔಳಿ ಸಿಎಂಗಳ ನಿರ್ಲಕ್ಷ್ಯ, ಅಧ್ಯಕ್ಷರ ಆಕ್ರೋಶ. ಕಳೆದ 36 ವರ್ಷಗಳಿಂದ ಮಹಲಿಂಗಪುರ ತಾಲೂಕಿಗೆ ಒತ್ತಾಯಿಸಿ ಹೋರಾಟ ನಡೆದು ಬಂದು ಅನಿರ್ದಿಷ್ಟಾವಧಿ ಹೋರಾಟವು ಬುಧವಾರದಂದು 700 ದಿನಗಳನ್ನು ಪೂರೈಸಿದೆ ಎಂದು ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷ ಸಂಗಪ್ಪಹಳ್ಳಿ ಹೇಳಿದರು. ಮಾಲಿಂಗಪುರದ ಚನ್ನಮರುತದಲ್ಲಿ ದಿನಾಂಕ 13/3/2024 ಬೆಳಗ್ಗೆ 11 ಗಂಟೆಗೆ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ಬಂದ್ ಮಾಡಿದ ಸಂದರ್ಭದಲ್ಲಿ ಅವರು ಆಗ್ರಹಿಸುತ್ತಾ, ಜಮಖಂಡಿಯಲ್ಲಿ 4 ತಾಲೂಕುಗಳ ವಿಂಗಡಣೆಯಾಗಿದ್ದು ಮುಧೋಳದಲ್ಲಿ ಒಂದೇ ಒಂದು ತಾಲೂಕು ವಿಂಗಡಣೆ ಆಗಿರುವುದಿಲ್ಲ. ಹಿಂದಿನ ಬೊಮ್ಮಾಯಿ ಸರ್ಕಾರ ಮಾತು ಕೊಟ್ಟು ತಪ್ಪಿದೆ. ಈಗ ಸದನದಲ್ಲಿ ಶಾಸಕ ಸೌದಿ ಧ್ವನಿ ಎತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ತಾಲೂಕು ಘೋಷಣೆ ಮಾಡಿ ಇಲ್ಲವೇ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಹೋರಾಟ ಸಮಿತಿ ಪದಾಧಿಕಾರಿಗಳು, ಸುತ್ತಮುತ್ತಲಿನ 16 ಹಳ್ಳಿಗಳ ಮುಖಂಡರು, ವಿವಿಧ ಸಂಘಟನೆಗಳ ಹೋರಾಟಗಾರರು ಭಾಗಿಯಾಗಿದ್ದರು. ಮೊದಲಿಗೆ ಬಿಜೆಪಿ ಸರ್ಕಾರ ಇದ್ದಾಗ ತಾಲೂಕು ಘೋಷಣೆ ಮಾಡೇ ತೀರ್ತೀವಿ. ನಮ್ಮ ಸರ್ಕಾರ ನಿರ್ಗಮಿಸುವಾಗ ತಾಲೂಕು ಘೋಷಣೆ ಮಾಡಿ ಹೋಯ್ತು ಅಂತೇಳಿ ಬೊಮ್ಮಾಯಿ ಅವರು ಹೇಳಿದರು. ಆದರೆ ಅವ್ರ ಮಾತನೆತ್ತಿ ನಡೀಲಿಲ್ಲ. ಮುಂದೆ ಬರುವಂಥ ಸರ್ಕಾರ ನಮ್ಮ ಸರ್ಕಾರ ತಾಲೂಕನ್ನ ಮಾಡ್ತೈತೆ ಅಂತೇಳಿ ಸಿದ್ದರಾಮಯ್ಯ ಸಾಹೇಬರು ಸಹಿತ ವಿರೋಧ ಪಕ್ಷದ ನಾಯಕರಿದ್ದಾಗ ಮಾತು ಕೊಟ್ಟದ. ಮಾಲಿಂಗಪುರ ಮುಧೋಳ ತಾಲೂಕಿನಲ್ಲಿ ಬರುವಂಥ ಒಂದು ಊರ, ಈಗ 86 ಹಳ್ಳಿಗಳನ್ನು ಒಳಗೊಂಡಂಥ ಮುಧೋಳ ತಾಲೂಕು ಇನ್ನುವರೆಗೆ ಒಡೆದಿಲ್ಲ. ಮುಧೋಳ ತಾಲೂಕದಲ್ಲಿ ಯಾವುದೇ ತಾಲೂಕು ಆಗಿಲ್ಲ ವಿಂಗಡಣೆ. ಅದಕ್ಕೆ ನೀವು ಜಮಖಂಡಿಯಲ್ಲಿ 4 ತಾಲೂಕುಗಳಾಗ್ಯಾವ, ರಬಕೈ ಬನಟ್ಟಿ, ದೇವರಾಳ, ಜಮಖಂಡಿ ಮತ್ತು ಸಾವಳಿಗಿ. ಆದರೆ ಮುಧೋಳ ತಾಲೂಕದಲ್ಲಿ ಯಾವುದೇ ತಾಲೂಕು ವಿಂಗಡಣೆ ಆಗಿಲ್ಲ. ಅದಕ್ಕೆ 35 ವರ್ಷಗಳಿಂದ ನಡೆದಿದ್ದು, ಅದಕ್ಕೆ ಯಾವುದೇ ಸರ್ಕಾರ ಇನ್ನುವರೆಗೆ ಬಂದಿಲ್ಲ. ಅದಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾತು ಕೊಟ್ಟಂಗ ಮಾಲಿಂಗಪುರನ್ನ ತಾಲೂಕು ಅಂತ ಘೋಷಣೆ ಮಾಡಬೇಕು. ಯಾಕಂದ್ರೆ ಅವ್ರ ವಿರೋಧ ಪಕ್ಷದ ನಾಯಕರಿದ್ದಾಗ ನಮ್ಮ ಸರ್ಕಾರ ಬಂತಂದ್ರೆ ನಾ ತಾಲೂಕು ಘೋಷಣೆ ಮಾಡಿ ಮಾತು ಕೊಟ್ಟಾರೆ. ನಮ್ಮ ಹೋರಾಟ ಸಮಿತಿಗೆ ಹೇಳಿದಂತೆ ನಡೆದ ನಮ್ಮ ಮಾಲಿಂಗಪುರ ತಾಲೂಕು ಅಂತ ಘೋಷಣೆ ಮಾಡ್ಬೇಕಂತೇಳಿ ಮಾಲಿಂಗಪುರ ತಾಲೂಕು ಹೋರಾಟ ಸಮಿತಿಯಿಂದ ಅವರಿಗೆ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತೇವೆ. ಒಂದು ವೇಳೆ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಅವರ ಈ ಹೋರಾಟದ ಒಂದು ಉಗ್ರ ಹೋರಾಟ ತಡೆಯುವಾಗೆ ಮಾಡಬಾರ್ದು ಅಂತೇಳಿ ಅವರಿಗೆ ವಿನಂತಿಸಿಕೊಳ್ಳುತ್ತಾ, ಬರುವ MP ಎಲೆಕ್ಷನ್ ಒಳಗನ ಮಾಲಿಂಗಪುರ ತಾಲೂಕು ಘೋಷಣೆ ಮಾಡಬೇಕಂತೇಳಿ ಹೋರಾಟ ಸಮಿತಿಯಿಂದ ಕಳ್ಕಳಿ ವಿನಂತಿ. ಜೈ ಹಿಂದ್, ಜೈ.